ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇವ್ರ ಕಾಲಿಗೆ ಬಿದ್ದು ಅವಮಾನ ಅನುಭವಿಸ್ಕೊಂಡು ಇಲ್ಲಿರೋದಕ್ಕಿಂತ ಈ ಮನೆ ಬಿಟ್ಟು ಆಚೆ ಹೋಗದೆ ಒಳ್ಳೇದು. ಈ ಮನೆ ಬಿಟ್ಟು ಹೋದ್ಮೇಲೆ ಇವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅಶ್ವಿನ್, ಒಂದೇ ಒಂದು ಪೂಜಾ ಬೇಡ. ಅಶ್ವಿನ್, ಪೂಜಾ, ಪಿಪಿಇ ಕಿಟ್ ಹಾಕೊಂಡ್ ಬಂದು ಮನೇಲಿ ಎಲ್ರಿಗೂ ಮೋಸ ಮಾಡ್ತಿದ್ಯಾ? ನಿನ್ನನ್ ಮಾತ್ರ ಇವತ್ತು ಸುಮ್ನೆ ಬಿಡಲ್ಲ ಕಣೆ, ಬಾರೆ ನನ್ ಜೊತೆಗೆ. ಅನು, ಅನು ನನ್ ಮಾತ್ ಕೇಳು, ಕೈ ಬಿಡು. ಅನು, ಸುಮ್ನೆ ಇರಿ, ನಾನ್ ಮಾತ್ರ ಇವಳ ಸುಮ್ನೆ ಬಿಡಲ್ಲ, ಬಾರೆ ಬಿಡು. ಅನು ಬಿಡು, ಅನು ಅನು ಬಿಡು, ನಿಂತ್ಕೋ. ಅನು ಅನು ಪ್ಲೀಸ್, ಅನು ಬಿಡು. ಅನು ಅಜ್ಜಿ, ಅನು ನಿಂತ್ಕೋ. ಅನು ನನ್ ಮಾತು ಕೇಳು. ಅನು ಬನ್ನಿ ಅಜ್ಜಿ, ಬಾರೆ. ಅನು ನಿಂತ್ಕೋ. ಅನು ಅನು ಬೇಡ. ಅನು 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 ಏನ್ ಪುಟ ಅಜ್ಜಿ, ಸೇವಂತಿಗೆ ಪಾಠ ಮಾಡ್ತೀನಿ ಅಂತ ಹೇಳ್ಕೊಂಡ್ ಬಂದಿದ್ಲಲ್ಲ ಇವಳೆ, ಅವಳು ಮುಖ ನೋಡಿ. ಅಯ್ಯೋ ಇವಳ, ನೀನಾ? ಏಯ್, ನೀನ್ ಯಾಕೆ ಬಂದೆ ಇಲ್ಲಿಗೆ? ಇಷ್ಟು ದಿನ ಸೇವಂತಿಗೆ ಪಾಠ ಹೇಳ್ಕೊಡ್ತಾ ಇದ್ದಿದ್ದು ನೀನಾ? ನಿಜ ಹೇಳೆ, ನೀನು ಪಾಠ ಹೇಳಕ್ ಬರ್ತಿದ್ದ ಅಥವಾ ನನ್ನ ಮೊಮ್ಮಗನ ಬಲೆಗಾಕೊಳಕ್ ಬರ್ತಿದ್ದ ಹೇಳೆ? ಅಜ್ಜಿ, ಇವಳನ್ನ ಸೇವಂತಿಗೆ ಪಾಠ ಮಾಡೋ ಅಂತ ನಾನೇ ಕರೆಸಿದ್ದು. ಏಯ್, ನಿನಗೆ ಬೇರೆ ಯಾರು ಸಿಗ್ಲಿಲ್ವೇನೋ? ಇವಳು ಯಾಕೋ ಮುಖ ಮುಚ್ಕೊಂಡ್ ಬರಕ್ ಹೇಳ್ದೆ, ಇದ್ರಲ್ಲೇ ಗೊತ್ತಾಗುತ್ತಲ್ಲ ನಿನ್ ಕಳ್ಳ ಬುದ್ಧಿ. ಹಾಗೆ ಬಂದಿದ್ರೆ ನೀ ಸುಮ್ನಿರ್ತಿದ್ರ ಅಜ್ಜಿ? ಏಯ್, ನಿನ್ ಬಾಯಿ ಮುಚ್ಕೊಂಡ್ ಸುಮ್ನೆ ಇರು, ಮಾತಾಡ್ಬೇಡ. ಏನಮ್ಮ ರಾಣಿ, ನಿನ್ಗಿನ್ನು ಈ ಮನೆ ಸೊಸೆಯಾಗಿ ಬರ್ಬೇಕು ಅನ್ನೋ ಆಸೆ ಇದೆಯಾ? ಒಂದ್ ವೇಳೆ ನೀನ್ ಸೊಸೆಯಾಗಿ ಬಂದ್ರು ನೀನು ಬಾಳಕ್ಕಾಗತ್ತೇನೆ, ಬಾಳಕ್ಕಾಗತ್ತ? ಎಷ್ಟೇ ಆಗ್ಲಿ ನಿಮ್ ಅಪ್ಪ ಒಬ್ಬ ಕಳ್ಳ, ನೀನು ಕಳ್ಳಿ ತರ ಮುಖ ಮುಚ್ಕೊಂಡ್ ಬಂದಿದ್ಯಾ, ನಿಮ್ ಚಲ್ಮಕ್ಕೆ. ಅಜ್ಜಿ, ನನ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಿ, ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಏಯ್, ಏನೇ ಅಜ್ಜಿಗೆ ಎದ್ರು ಮಾತಾಡ್ತೀಯ? ಎಷ್ಟೇ ಧೈರ್ಯ ನಿನ್ಗೆ? ನನ್ ಪೂಜೆ ನೋಡಿದ್ಯಾ ನಿನ್ನ? ಏಯ್, ಸುಮ್ನೆ ನಿಂತ್ಕೋ. ನೋಡ್ದೆ ಸೊಸೆ, ಯಾವಾಗ್ಲೂ ನನ್ನ ಮಕ್ಕಳು ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆಯವರು ಅಂತ ಕೊಚ್ಕೊಂತ ಇದ್ದೆಲ್ಲ, ನೋಡ್ದ ನಿನ್ನಿಬ್ರು ಮಕ್ಕಳು ಕಳ್ಳಾಟನ? ನೋಡ್ದೆ ಸೊಸೆ, ನಿನಗೆ ನನಗೆ ಮನೆಯವ್ರಿಗೆ ನಿನ್ನ ಮಕ್ಕಳು ಹೇಗ್ ಮೋಸ ಮಾಡಿದ್ದಾರೆ ಅಂತ. ಅಬ್ಬಾ ಬಾಬಾ,
ಮನೆಯವ್ರಿಗೆ ಇಷ್ಟೊಂದು ಮೋಸ ಮಾಡಿದವರು ಇನ್ನು ಹೊರಗಿನವ್ರಿಗೆ ಎಷ್ಟು ಮೋಸ ಮಾಡಿರಲ್ಲ. ಇಲ್ಲ ಯಶೋಧ, ನನ್ನ ಮೊಮ್ಮಕ್ಕಳು ಒಳ್ಳೆಯವರೇ ಆಗಿದ್ರು. ಯಾವಾಗ ಈ ಅರ್ಜುನ ಈ ಸೇವಂತಿ ಸವಾಸ ಮಾಡಿದ್ನೋ ಅವತ್ತಿನಿಂದ ಎಲ್ಲ ಕೆಟ್ಟಬುದ್ಧಿನೂ ಕಲ್ತು ಬಿಟ್ರು. ಅಲ್ಲ, ಹೆತ್ತವ್ರಿಗೆ ಮನೆಯವ್ರಿಗೆ ಇಷ್ಟೊಂದು ಮೋಸ ಮಾಡಿದವರು ಸೇವಂತಿ ಪಾಸ್ ಆಗ್ಬೇಕು ಅಂತ ಏನೆಲ್ಲ ಮಾಡಿರ್ಬೋದು ಇವರು. ಪಾಪಿಗಳು ಕಣೋ ನೀವು, ಪಾಪಿಗಳು. ನಿಮ್ಮಿಂದಾಗಿ ನಾನು ನನ್ನ ಮೊಮ್ಮಗಳ ಮೇಲೆ ನನ್ನ ಕೈ ಮಾಡಿಬಿಟ್ಟೆ. ಕಂದ ಕಂದ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ನೋಡ್ದ್ಯಾ ಸೊಸೆ, ನಾನು ಯಾವಾಗ್ಲೂ ನಿನ್ಗೆ ಹೇಳ್ತಿದ್ದೆ ನೀನು ನಿನ್ನ ಮಕ್ಕಳನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ. ಈಗ ನಿನ್ಗೆ ಅರ್ಥ ಆಯ್ತಾ? ಸಮಾಧಾನ ಮಾಡ್ಕೋ, ಅದೇನ್ ನಮ್ ದುರಾದೃಷ್ಟನೋ ಏನೋ. ಈ ಮನೆಯಲ್ಲಿ ಎಲ್ಲ ಅಮ್ಮ ಹೇಳ್ದಾಗೆ ನಡೀತಿದೆ. ಅಪ್ಪ, ಅಜ್ಜಿ ಇದೇ ಸರಿಯಾದ ಸಮಯ ಅಂತ ನಮ್ಮ ಅಮ್ಮನ ಮೇಲೆ ಕೋಪ ತೀರಿಸ್ಕೊತಾ ಇದ್ರೆ ನೀವು ಹಾಗೆ ಮಾತಾಡ್ತಿದ್ದೀರಲ್ಲ. ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರಿ ಅಶ್ವಿನ್, ಅರ್ಥ ಮಾಡ್ಕೊಳ್ಳೋ. ಅಜ್ಜಿ, ಪೂಜಾ ಮುಂದೆ ಈ ಮನೆಗೆ ಸೊಸೆಯಾಗಿ ಬರಬೇಕಾದವಳು. ನನ್ನ ಜೀವ ಇರೋವರೆಗೂ ಅದು ಸಾಧ್ಯ ಇಲ್ಲ. ನೋಡ್ತಾ ಇರಿ, ನೀವೇ ಮುಂದೆ ನಿಂತು ಇವರಿಬ್ಬರಿಗೂ ಮದುವೆ ಮಾಡ್ತೀರಾ, ಆಶೀರ್ವಾದನೂ ಮಾಡ್ತೀರಾ. ಅದು ನಡೆಯೋದಿಲ್ಲ. ಇನ್ನೊಂದು ಸಲ ನಮ್ಮ ಮನೆ ಕಡೆ ತಲೆ ಹಾಕಿದ್ರೆ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ. ಹೋಗಾಚೆ ಹೋಗ ಆಚೆ. ಅಜ್ಜಿ, ಪಾಪ ಅಜ್ಜಿ, ಅವಳು ಏನ್ ತಪ್ಪು ಮಾಡಿದ್ಲು ಅಂತ ಬೈತಿದ್ದೀರಾ? ಏನ ಇವಳು ಏನ್ ತಪ್ಪು ಮಾಡಿದ್ದಾಳೆ ಅಂತ ನೀನ್ ಕೇಳ್ತಿದ್ಯಾ? ಯಾಕೆ ಇವಳು ಏನ್ ತಪ್ಪು ಮಾಡಿದ್ದಾಳೆ ಅಂತ ನಿನ್ ಗೊತ್ತಿಲ್ವಾ? ನಿನಗ್ ಗೊತ್ತಾಗೋದಿಲ್ಲ ಬಿಡು. ಯಾಕೆ ಅಂದ್ರೆ ಆ ತಪ್ಪು ಮಾಡಿ ತಾನೆ ನೀನ್ ಈ ಮನೆಗೆ ಬಂದಿದ್ದು. ಸೇವಂತಿ ಅತ್ತೆ, ಯಾಕತ್ತೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಸೇವಂತಿ ಕೇಳೋದ್ರಲ್ಲಿ ತಪ್ಪೇನಿದೆ? ಸೊಸೆ, ಸ್ವಲ್ಪ ಹೊತ್ತಕ್ ಮುಂಚೆ ಇಲ್ಲಿ ಏನ್ ನಡೀತು ಅಂತ ನೀನ್ ನೋಡ್ದೆ ತಾನೆ? ನನ್ನ ಮೊಮ್ಮಗಳಿಗೆ ನಾನ್ ಕೈ ಮಾಡ್ದೆ, ಆಗ ನೀನು ಬಾಯಿ ಮುಚ್ಕೊಂಡು ಸುಮ್ನೆ ನಿಂತಿದ್ದೆ. ಈಗ ಇವರಿಬ್ರಿಗೂ ಸಪೋರ್ಟ್ ಮಾಡ್ತಾ ಇದೀಯ? ನೀನು ಮಾತಾಡ್ಬೇಡ. ನೀನು ಹೋಗೆ ಅಜ್ಜೆ. ನಿನ್ನು ಬಾಯ್ ಮುಚ್ಕೊಂಡು ಸುಮ್ನೆ ನಿಂತಿದ್ರೆ ಸರಿ, ಸಾಯಿಸ್ಬಿಡ್ತೀನಿ ನಿನ್ನ. ಓದ್ ಕೆಲಸ ಏನಾಯ್ತು? ಹಾಗೆ ಆಸ್ಪತ್ರೆಯಿಂದ ಮನೆ ಹತ್ರ ಬಂದ್ಬಿಡು. ಸರ್, ಒಂದ್ ನಿಮಿಷ. ಕರ್ಚೀಫ್ ಬಿದ್ದೋಗಿದೆ. ಥ್ಯಾಂಕ್ಸ್ ಸರ್. ಶ್ರೀನಿ, ಶ್ರೀನಿ ರಂಗ, ಎಷ್ಟು ವರ್ಷ ಆಯ್ತು ನಿನ್ ನೋಡಿ. ಹೌದಲ್ವಾ, ಎಷ್ಟೋ ವರ್ಷಗಳಾಗೋಯ್ತು. ಹೇಗೋ ಇದೀಯಾ? ಚೆನ್ನಾಗಿದ್ದೀನಿ ಕಣೋ. ನೀನು? ನಾನು ಚೆನ್ನಾಗಿದ್ದೀನಿ. ರಿಟೈರ್ಡ್ ಆದ್ಮೇಲೆ ನಾವಿಬ್ರು ಮೀಟ್ ಮಾಡ್ಲೇ ಇಲ್ಲ ಅಲ್ವಾ? ಹೇಗೋ ಸಾಧ್ಯ?
ನಾ ರಿಟೈರ್ ಆದ್ಮೇಲೆ ಮೈಸೂರು ಬಿಟ್ಟು ಬೆಂಗಳೂರಲ್ಲೇ ಸೆಟ್ಲ್ ಆಗ್ಬಿಟ್ಟೆ. ನೀನ್ ಅಲ್ಲೇ ಉಳಿದು ಬಿಟ್ಟೆ. ಇಷ್ಟು ವರ್ಷಗಳ ನಂತರ ಇವಾಗ ಭೇಟಿ ಆಗ್ತಾ ಇದ್ದೀವಿ. ನನಗೆ ತುಂಬಾ ಸಂತೋಷ ಆಗ್ತಿದೆ ಕಣ. ನಿನ್ನ ಶ್ರೀಮತಿ ಚೆನ್ನಾಗಿದ್ದಾರ? ಯಾಕೋ ಡಲ್ ಆದೆ. ಏನ್ ಹೇಳೋ ಶ್ರೀನಿ, ಅವಳು ನನ್ ಬಿಟ್ಟೋಗಿ 8 ವರ್ಷ ಆಯ್ತು. ಜೀವನದಲ್ಲಿ ಆ ದೇವರು ನಮ್ಗೆ ಮಕ್ಕಳಾಗೋ ಭಾಗ್ಯನ ಕರುಣಿಸ್ಲೇ ಇಲ್ಲ. ಹಾಗಾಗಿ ಅವಳು ಹೋದ್ಮೇಲೆ ನಾನು ಒಂಟಿ ಆಗೋದೇ ಕಣೋ. ಹಾಗಾದ್ರೆ ನೀನೀಗ ಅನಾಥನಾಗಿ ಕೊರಗ್ತಾ ಬದುಕನ್ನ ಕಳೆಯೋದಕ್ಕೆ ಇಷ್ಟ ಆಗ್ಲಿಲ್ಲ ಶ್ರೀನಿ. ನಾನು ಕೆಲಸದಲ್ಲಿರುವಾಗ್ಲೇ ಬಡವ್ರಿಗೆ ಸಹಾಯ ಆಗ್ಲಿ ಅಂತ ಒಂದು ಆಸ್ಪತ್ರೆ ಕಟ್ಟಿ ನಡೆಸ್ತಾ ಇದ್ದೆ. ನನ್ನ ಹೆಂಡತಿ ತೀರ್ಕೊಂಡ ಮೇಲೆ ನನ್ನ ಹತ್ರ ಇದ್ದ ಸೇವಿಂಗ್ಸ್ ನೆಲ್ಲ ಆಸ್ಪತ್ರೆಗೆ ಇನ್ವೆಸ್ಟ್ ಮಾಡಿ ಬಡವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ. ಉಳಿದ ಆಯುಸ್ನ ಆ ಸೇವೆ ಮಾಡ್ತಾ ಕಳಿಬೇಕು ಅಂತ ಇದ್ದೀನಿ. ಭೇಷ್ ಭೇಷ್, ಜನ್ಮ ಸಾರ್ಥಕ ಆಯ್ತು ಕಣೋ. ನಿನ್ನ ನೋಡಿ ನನಗೆ ಹೆಮ್ಮೆ ಆಗ್ತಾ ಇದೆ ಕಣೋ, ಹೆಮ್ಮೆ. ಸರಿ, ನಿನ್ ಕತೆ ಏನು? ನನ್ ಕಷ್ಟ ಸುಖ ಮಾತಾಡ್ತಾ ನಿನ್ ಕುಟುಂಬದ ಕಷ್ಟ ಸುಖ ನಾ ವಿಚಾರಿಸ್ಲಿಲ್ಲ ನೋಡು. ಏನು ಮೊಮ್ಮಕ್ಕಳಿಗೆ ಗೊಂಬೆಗಳನ್ನ ತಗೊಂಡೋಗಕ್ ಕಾಣ್ತಾ ಇದೆ ಅಂದಾಗೆ ನಿನ್ ಶ್ರೀಮತಿ ಅವ್ರು ಚೆನ್ನಾಗಿದ್ದಾರೆ ತಾನೆ? ಅವಳಿಗೇನಾಗಿದೆ? ಅವಳು ಚೆನ್ನಾಗೇ ಇದ್ದಾಳೋ ರಂಗ. ನಿನ್ ಮಗ ರಾಘವ್ ಹೇಗಿದ್ದಾನೆ? ಎಷ್ಟ್ ಜನ ಮಕ್ಕಳು ಅವನಿಗೆ? ಅವನಿಗೇನೋ ಚೆನ್ನಾಗೇ ಇದ್ದಾನೆ. ಇಬ್ರು ಮಕ್ಕಳು, ಒಂದ್ ಗಂಡು ಒಂದ್ ಹೆಣ್ಣು. ಸೂಪರ್. ಆರ್ತಿಗೊಬ್ಳು ಮೊಮ್ಮಗಳು, ಕೀರ್ತಿಗೊಬ್ಬ ಮೊಮ್ಮಗ. ಇನ್ನೇನಪ್ಪ ಕೊರತೆ ನಿನ್ಗೆ? ಅದೃಷ್ಟವಂತ ಕಣಪ್ಪ ನೀನು. ನಿನ್ ಖುಷಿ ವಿಚಾರಗಳೆಲ್ಲ ನೀನು ನನ್ ಜೊತೆ ಹಂಚ್ಕೊಳ್ಳೇಬೇಕು. ಹಾಗೆ ಮಾತಾಡ್ತಾ ಇಲ್ಲೇ ಹತ್ತಿರದಲ್ಲಿರೋ ನನ್ನ ಮನೆಗೆ ಹೋಗಿ ಮಾತಾಡ್ಕೊಂಡು ಒಂದ್ ಲೋಟ ಬಿಸಿ ಬಿಸಿ ಕಾಫಿ ಕುಡಿಯೋಣಂತೆ ಬಾ. ಸರಿ ನಡಿ ಆಟೋ. ಈಗ ಹೇಳೋ ರಂಗ, ನಟದೃಷ್ಟ ಯಾರು, ಅದೃಷ್ಟವಂತ ಯಾರು ಅಂತ? ಬದುಕಿರೋ ತಂದೆ ತಾಯಿಗಳನ್ನ ಅನಾಥರನ್ನಾಗಿ ಮಾಡಿ ಅತ್ತೆ ಮನೆಯಲ್ಲಿ ಹೆಂಡತಿ ಸೆರಗಿಂದೆ ಮಾನ ಮರ್ಯಾದೆ ಇಲ್ದೇನೆ ವಾಸ ಮಾಡ್ತಾ ಇರೋ ಆ ಮೈಗಳನಿಗೆ ಜನ್ಮ ಕೊಟ್ಟ ನಾನು ಅದೃಷ್ಟವಂತಾನ? ಅಥವಾ ಇಂಥ ಕೆಟ್ಟ ಮಕ್ಕಳಿಗೆ ಜನ್ಮ ಕೊಡದೆ ಸ್ವತಂತ್ರವಾಗಿ ಬದುಕ್ತಾ ಇರೋ ನೀನ್ ಅದೃಷ್ಟವಂತಾನ? ಹೇಳೋ ರಂಗ, ಯಾಕ ಮೌನವಾಗಿದೀಯ? ನೀನ್ ಹೇಳಿದ ಕತೆ ಕೇಳದ್ಮೇಲೆ ನನಗೆ ಮಾತೇ ಬರ್ತಿಲ್ಲಪ್ಪ. ಅಂತ ಮಕ್ಕಳು ಹುಟ್ಟೋದ್ಕಿಂತ ಹುಟ್ಟದೇ ಇರದೆ ವಾಸಿ ಅನಿಸ್ತದೆ. ಅಂತೂ ಒಪ್ಕೊಂಡೆ ನೀನು. ಅದೃಷ್ಟವಂತ ನಾನಲ್ಲ ನೀನು, ನತದೃಷ್ಟವಂತ ನಾನು ಅಂತ. ಅಪ್ಪ ಸರಸ್ವತಿ ಬಾಮ್ಮ, ಇವನು ಶ್ರೀನಿ ಅಂತ ನನ್ನ ಆತ್ಮೀಯ ಸ್ನೇಹಿತ. ನಮಸ್ಕಾರ ಅಮ್ಮ. ನಮಸ್ಕಾರ. ಇವಳು ಸರಸ್ವತಿ, ಆಕಸ್ಮಿಕವಾಗಿ ಸಿಕ್ಕಿದ್ಲು. ಒಂಟಿಯಾಗಿದ್ ನನಗೆ ಮಗಳಾಗಿತ್ಕೊಂಡು ನಮ್ಮ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಹಿಂದಿನ ನೆನಪುಗಳ ಜೊತೆಗೆ ಸಂಬಂಧಗಳನ್ನೆಲ್ಲ ಕಳ್ಕೊಂಡು ತಾನ್ಯಾರು ಅಂತ ತನಗೇ ಗೊತ್ತಿಲ್ಲದೆ ಬದುಕ್ತಾ ಇರೋ ಇವಳಿಗೆ ನಾನೀಗ ತಂದೆ ಆಗಿದ್ದೀನಿ. ನನ್ ಯಾವ ಜನ್ಮದ ಪುಣ್ಯನೋ ಏನೋ, ಇವ್ರು ನನಗ್ ತಂದೆಯಾಗಿ ಸಿಕ್ಕಿದ್ದಾರೆ. ನೀನೇನು ಚಿಂತೆ ಮಾಡ್ಬೇಡ ತಾಯಿ, ನಿನ್ ಬಗ್ಗೆ ರಂಗ ಎಲ್ಲ ಹೇಳಿದಾನೆ. ಇದೆಲ್ಲ ದೇವರಾಟನೋ, ವಿಧಿಲಿಲ್ಲೇನೋ, ಹಣೆ ಬರಹನೋ ಅಂತ ತಿಳ್ಕೊಂಡು ನಾವು ಬದುಕಬೇಕು. ಈ ಜೀವನ ಅನ್ನೋ ಆಟದಲ್ಲಿ ಆ ದೇವರು ನಮ್ಮನ್ನು ಸಿಕ್ಕಿಸಿ ಯಾವತ್ತೋ ಒಂದಿನ ನಮ್ಮ ಮೇಲೆ ಕರುಣೆ ತೋರಿಸಿ ನಮ್ಮನ್ನ ನಾವು ಸೇರಿಸಬೇಕಾದ ಜಾಗಕ್ಕೆ ಸೇರಿಸಿ ಸುಖವಾಗಿಡ್ತಾನಮ್ಮ. ಆ ಭರವಸೆಯಲ್ಲಿ ನನ್ನ ಜೀವನ ಮಾಡ್ತಿದ್ದೀನಿ. ಆದ್ರೆ ಒಂದೊಂದ್ಸಲ ಅನ್ಸುತ್ತೆ, ಎಲ್ಲಿ ನನ್ನ ಜೀವನ ನಿಗೂಢ ಪ್ರಶ್ನೆಗಳ ಜೊತೆ ಮುಗ್ದೋಗ್ಬಿಡುತ್ತೋ ಅಂತ. ಹಾಗೆಲ್ಲ ಏನು ಇಲ್ಲಮ್ಮ, ಹೆದರ್ಕೋಬೇಡ. ದೇವರಿದ್ದಾನೆ, ನಿನ್ನ ಯಾರ ಮೂಲಕನಾದರೂ ದಡಕ್ಕೆ ಸೇರ್ಸೇ ಸೇರಿಸ್ತಾನೆ. ಹೌದಮ್ಮ, ಇದ್ದ ಒಬ್ಬ ಮಗನ್ನ ಅವನ್ ಹೆಂಡತಿಗೋ ಅತ್ತೆ ಮನೆಗೋ ದಾನ ಕೊಟ್ಟ ಮೇಲೆ
ನಾನು ನನ್ನ ಹೆಂಡತಿ ಅತಂತ್ರವಾಗಿ ಅಲಿತಾ ಇದ್ವಿ. ಆಗ ಸೇವಂತಿ ಅನ್ನೋ ದೇವತೆನ ಆ ದೇವರು ನಮಗೋಸ್ಕರ ಕಳಿಸ್ಕೊಟ್ಟ. ಅತಂತ್ರವಾಗಿದ್ದ ನಮ್ಮನ್ನ ಆ ಹುಡುಗಿ ಸ್ವತಂತ್ರವಾಗಿ ಸುಭದ್ರವಾಗಿ ಬದುಕೋ ಹಾಗೆ ಮಾಡಿದ್ಲಮ್ಮ. ಹೌದಮ್ಮ, ಶ್ರೀನಿ ಇಷ್ಟೊತ್ತು ಸೇವಂತಿಯನ್ನ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದ. ಇವನ್ಗೆ ಇವನ್ ಹೆಂಡತಿಗೆ ಆಶ್ರಮದಲ್ಲಿರೋ ಎಲ್ಲ ಅನಾಥರಿಗೂ ಅವಳೇ ಆಶ್ರಯ ಆಗಿದ್ದಾಳಂತೆ. ಅಷ್ಟೇ ಅಲ್ಲ, ಇವರೆಲ್ಲರಿಗೂ ಅವಳೇ ಅಡ್ರೆಸ್ ಆಗಿದ್ದಾಳಂತೆ. ರಂಗ ಹೇಳ್ತಾ ಇರೋದು ನಿಜ ಅಮ್ಮ. ನಮ್ಮಂತವನ್ನ ಸೃಷ್ಟಿ ಮಾಡಿ ಕಷ್ಟದಲ್ಲಿ ಸಿಕ್ಕಾಕ್ಸಿರೋ ಆ ದೇವ್ರೇನೆ ಸೇವಂತಿ ಅಂತ ಹುಡುಗಿನ, ಮತ್ತೆ ಈ ನನ್ನ ಗೆಳೆಯ ರಂಗನಾಥ ಅಂತವನ್ನ ಸೃಷ್ಟಿ ಮಾಡಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋ ಮನಸ್ಸು ಮತ್ತೆ ಶಕ್ತಿನ ಕೊಟ್ಟಿದ್ದಾನಮ್ಮ. ಸರ್, ನೀವ್ ಹೇಳ್ತಿರೋದು ಸೇವಂತಿ ಬಗ್ಗೆ ಅಲ್ವಾ? ಹೌದಮ್ಮ. ಏಕೆ ಸೇವಂತಿ ನಿನ್ಗೇನಾದ್ರು ಗೊತ್ತಾ? ಯಾಕಮ್ಮ ಮೌನವಾಗ್ಬಿಟ್ಟೆ? ಸೇವಂತಿ ನಿನಗೆ ಪರಿಚಯನ? ಶ್ರೀನಿವಾಸ, ಅದೊಂದು ದೊಡ್ಡ ಕತೆ. ಸೇವಂತಿ ಅನ್ನೋ ಹೆಸರಿನ ಒಂದು ಹುಡುಗಿ ನಮ್ ಸರಸ್ವತಿಗೆ ಪರಿಚಯ ಇದ್ದಾಳೆ. ಅವಳ ಮೇಲೆ ಸರಸ್ವತಿಗೆ ತುಂಬಾ ಪ್ರೀತಿ. ಅವಳ ನೆನಪಾದಾಗೆಲ್ಲ ಸರಸ್ವತಿಗೆ ಏನೋ ಒಂಥರ ಉತ್ಸಾಹ. ಅದಕ್ಕೆ ನೀನ್ ಇವಾಗ ಸೇವಂತಿ ಹೆಸರು ಹೇಳ್ತಿದ್ದಾಗೆ ಅವಳು ಅಷ್ಟೊಂದು ಆ ಖುಷಿಯಿಂದ ಮಾತಾಡ್ತಾ ಇರೋದು. ಅಂದ್ರೆ ನಾನ್ ಹೇಳ್ತಿರೋ ಸೇವಂತಿ ನಿನಗ್ ಗೊತ್ತಿರೋ ಸೇವಂತಿ ಒಬ್ರೇನಾ? ಅವಳಿಗೆ ಹಾಗೆ ಅನ್ಸುತ್ತೆ ಶ್ರೀನಿವಾಸ. ನೀನಲ್ಲ, ಈಗ ಬೇರೆ ಯಾರಾದ್ರೂ ಬಂದು ಇನ್ನೊಬ್ಳು ಸೇವಂತಿ ಬಗ್ಗೆ ಹೇಳಿದ್ರು ಇವಳು ಹೀಗೆ ರಿಯಾಕ್ಟ್ ಮಾಡ್ತಾಳೆ. ಹಲೋ, ಹೌದಾ? ನಾನು ಈಗಲೇ ಹೊರಟು ಬರ್ತೀನಿ, ಹುಷಾರಾಗಿ ನೋಡ್ಕೋ, ನಾನು ಬೇಗ ಬರ್ತೀನಿ. ಸರಿ ಸರಿ, ಹೊರಡ್ತೀನಿ ಹಾಗಾದ್ರೆ. ಯಾಕೋ ಶ್ರೀನಿವಾಸ, ಏನಾಯ್ತು? ಏನಿಲ್ಲಪ್ಪ, ನನ್ನ ಹೆಂಡತಿಗೆ ನಿನ್ನೆ ರಾತ್ರಿಯಿಂದ ಜ್ವರ ಇತ್ತು, ಸ್ವಲ್ಪ ಸುಸ್ತಾಗಿ ಮಲಗಿದ್ಲು. ನಾನು ಪೆನ್ಷನ್ ತರೋಕ್ಕಿಂತ ಹೊರಗೆ ಬಂದವನು, ಇನ್ನೂ ಹೋಗಿಲ್ಲ ನೋಡು, ಅದಕ್ಕೆ ಗಾಬರಿ ಆಗಿದ್ದಾಳೆ. ಸರಿನಪ್ಪ, ನಾನಿನ್ ಹೊರಡ್ತೀನಿ. ಸರಿ ಕಣೋ, ಹುಷಾರಾಗಿ ಹೋಗ್ಬಾ. ನನ್ ಮನೆ ಅಡ್ರೆಸ್ ಗೊತ್ತಾಯ್ತಲ್ಲ, ಅವಾಗ ಹೋಗ್ ಬರ್ತಾ ಇರೋ. ಸರಿ ಕಣೋ, ಬರ್ತೀನಿ. ಬರ್ತೀನಮ್ಮ. ಸರ್, ದಿವ್ಯಾ, ಅನು, ನೀವಿಬ್ರು ಇಷ್ಟೊತ್ತಿನಲ್ಲಿ ನನ್ನ ಇಲ್ಲಿಗೆ ಯಾಕೆ ಬಂದು ನೋಡ್ಬೇಕು ಅಂತ ಹೇಳಿದ್ರಿ? ಅದು ಇಷ್ಟು ಅರ್ಜೆಂಟ್ ಆಗಿ? ಗೊತ್ತಾಗುತ್ತೆ ಸಾಕ್ಷಿ, ಅದು ಗೊತ್ತಾಗ್ಬೇಕು ಅಂತಾನೆ ನಾನು ನಿನ್ನ ಇಲ್ಲಿ ಕರೆಸಿರೋದು. ಅಲ್ಲ ಅನು, ನೀನ್ ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಕರೆಕ್ಟ್ ಆಗಿ ಹೇಳಿದೆ ಸಾಕ್ಷಿ, ನನ್ ಮುಖ ನೋಡಿದ್ರೆ ಕೋಪ ಬಂದಿದೆ ಅಂತ ಅನಿಸ್ತಿದೆ. ಇವಳು ಮುಖ ನೋಡಿದ್ರೆ ಏನ್ ಅನಿಸ್ತಿದೆ? ದಿವ್ಯಾ, ಏನಾಯ್ತು? ನೀನ್ ಯಾಕೆ ಡಲ್ ಆಗಿದ್ಯಾ? ಏನು, ನಿನಗಿವಳು ಡಲ್ ಆಗಿರೋ ತರ ಕಾಣಿಸ್ತಿದ್ಯಾ? ಚೆನ್ನಾಗಿ ನೋಡವಳ್ನ, ಡಲ್ಲಾಗಲ್ಲ, ಗಿಲ್ಟಿ ಫೀಲ್ ಅಲ್ಲಿ ತಲೆ ತಗ್ಸ್ಕೊಂಡಿದ್ದಾಳೆ. ಹೌದು, ಆದ್ರೆ ಯಾಕ್ ದಿವ್ಯಾ? ಯಾಕ್ ದಿವ್ಯಾ, ಯಾಕೆ ಮೌನವಾಗಿದ್ಯಾ? ಸಾಕ್ಷಿ ಕೇಳ್ತಿದ್ದಾಳಲ್ಲ, ಆನ್ಸರ್ ಮಾಡು. ನೀನು ಗಿಲ್ಟಿ ಫೀಲ್ ಅಲ್ಲಿ ತಲೆ ತಗ್ಸ್ಕೊಂಡಿರೋದಕ್ಕೆ ಸಾಕ್ಷಿನೇ ಕಾರಣ ಅಂತ ಧೈರ್ಯವಾಗಿ ಹೇಳ ಅವಳಿಗೆ.
ಅನು ನೀನ್ ಏನ್ ಹೇಳ್ತಿದ್ಯಾ? ನನ್ಗೇನು ಗೊತ್ತಾಗ್ತಿಲ್ಲ. ನನಗ್ ಗೊತ್ತು ನಿನಗೆ ಏನು ಗೊತ್ತಾಗ್ತಿಲ್ಲ ಅಂತ. ಆದ್ರೆ ಇವಳಿಗೆ ಎಲ್ಲ ಚೆನ್ನಾಗ್ ಗೊತ್ತು, ಕೇಳು ಇವಳನೆ. ಸಾಕ್ಷಿ, ಅದು ಇದ್ದಕ್ಕಿದ್ದಾಗೆ ಅನು ಇವತ್ತು ನಮ್ ಮನೆಗ್ ಬಂದ್ಬಿಟ್ಟಿದ್ಲು. ಶಾಂತ ನಮ್ ಮನೇಲಿಲ್ಲ ಅನ್ನೋ ವಿಷಯ ಇವಳಿಗೆ ಗೊತ್ತಾಯ್ತು. ಶಾಂತ ನಮ್ ಮನೆಯಿಂದ ಎಸ್ಕೇಪ್ ಆಗಿದ್ದಾಳೆ ಅಂತ ಗೊತ್ತಾಗ್ಬಿಟ್ರೆ ಅನು ಡಿಸ್ಟರ್ಬ್ ಆಗ್ಬಿಡ್ತಾಳೆ. ಅದಕ್ಕೆ ಅಲ್ವಾ ನಾವಿಬ್ರು ಆ ವಿಚಾರನ ಅನುಗೆ ಹೇಳ್ದೆ ಮುಚ್ಚಿಟ್ಟಿದ್ದು. ಇವಾಗ ನಾನು ಆ ವಿಚಾರನ ಕ್ಲಿಯರ್ ಆಗಿ ಹೇಳಿದ್ದೀನಿ. ಓ, ಅದಕ್ಕೆ ಅನು ಇಷ್ಟು ಕೋಪ ಮಾಡ್ಕೊಂಡಿದ್ದಾಳೆ ಅನ್ಸತ್ತೆ. ಅಲ್ಲ ಸಾಕ್ಷಿ, ನಮ್ಮ ಹಿಡಿತದಲ್ಲಿದ್ದ ಶಾಂತ ತಪ್ಪಿಸ್ಕೊಂಡಿದ್ದಾಳೆ ಅನ್ನೋದು ಎಷ್ಟು ದೊಡ್ಡ ವಿಚಾರ. ಅದನ್ನ ನೀವಿಬ್ರು ನನ್ನಿಂದ ಮುಚ್ಚಿಟ್ಟಿದ್ದೀರಲ್ಲ, ಅದ್ರ ಪರಿಣಾಮ ಮುಂದೆ ನನ್ನ ಪ್ಲಾನ್ಗಳೆಲ್ಲ ಹಾಳಾಗುತ್ತೆ ಅನ್ನೋ ಯೋಚನೆ ಸ್ವಲ್ಪನಾದ್ರೂ ಇದೆಯಾ? ವೆರಿ ಬ್ಯಾಡ್ ಸಾಕ್ಷಿ, ದಿಸ್ ಇಸ್ ರಿಯಲಿ ವೆರಿ ಬ್ಯಾಡ್. ಶಾಂತನ ಜೋಪಾನವಾಗಿ ನೋಡ್ಕೋತೀರಾ ಅಂತ ನಿಮಗ್ ಒಪ್ಪಿಸ್ತೆ. ಈಗ ಅವಳನ್ನ ಕಳ್ಕೊಂಡಿರೋದು ಅಲ್ದೆ ಆ ವಿಚಾರ ಕೂಡ ನನ್ನಿಂದ ಮುಚ್ಚಿಟ್ಟಿದ್ದೀರಲ್ಲ, ಅದು ನನಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಅನು ಅದಕ್ಕೆ ಕಾರಣ ಸಾಕ್ಷಿ, ವಿಷಯ ಗೊತ್ತಾದ್ರೆ ನಾನು ಟೆನ್ಷನ್ ಆಗ್ತೀನಿ ಅಂತ ಇವಳೆ ಹೇಳದ್ಲಲ್ಲ. ನಾನು ಟೆನ್ಷನ್ ಆಗೋದಿರ್ಲಿ, ಈಗ ಅವಳು ತಪ್ಪಿಸ್ಕೊಂಡಿರೋದ್ರಿಂದ ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ಇವಾಗ ಅದಕ್ಕೇನ್ ಹೇಳ್ತೀಯ? ಛೇ, ನೀವಿಬ್ರು ನಿಮ್ಮ ಬೇಜವಾಬ್ದಾರಿತನದಿಂದ ಇಷ್ಟು ದೊಡ್ಡ ಎಡವಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈಗ ತಪ್ಪಿಸ್ಕೊಂಡು ಹೋಗಿರೋ ಶಾಂತ, ಏನಾದ್ರೂ ಅರ್ಜುನ್ ಸೇವಂತಿ ಕಣ್ಣಿಗೆ ಬಿದ್ರೆ ಏನಾಗ್ಬಹುದು ಅಂತ ಯೋಚನೆ ಮಾಡಿ.